ಇವತ್ತಿನ ದಿನ ನಮ್ಮ ಎಂಕರೆಡ್ಡಿ ಅಂತೇಳಿ ಏನು ಏರೂರು ಮೋದಿ ಅಂತೇಳಿ ಪ್ರಸಿದ್ಧಿ ಆಗಿದ್ದಾರೆ, ಅವರು ನಮ್ಮ ಒಡರಟ್ಟಿ ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲೆಗೆ ಆಗಮಿಸಿ ಎಲ್ಲ ಮಕ್ಕಳಿಗೆ ಕೊರೋನಾ ಮುಕ್ತ ಭಾರತ ಆದ ನಂತರ ನಮ್ಮ ಮಕ್ಕಳನ್ನು ವಿಚಾರಿಸಿ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ತಗೊಳ್ಳಿ ಹಾಗೂ ಪ್ರತಿಯೊಬ್ಬರಿಗೂ ಕೂಡ ಒಂದು ಪಠ್ಯಪುಸ್ತಕ ನೀಡಲು ಭರವಸೆ ನೀಡಿದ್ದಾರೆ. ಅವರಿಗೂ ಕೂಡ ನಮ್ಮ ಒಡರಟ್ಟಿ ಗ್ರಾಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಹೇಳುತ್ತಾ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಒಡರಟ್ಟಿ ಯುವಕರು ಹಾಗೂ ಏನೋ ಮಕ್ಕಳು ಚೆನ್ನಾಗಿ ಬರ್ತಾಯಿದ್ದಾರೆ. ಭಾರತ ಮಾತೆ ಅವರಿಗೆಲ್ಲರಿಗೂ ಕೊರೋನಾ ಮುಕ್ತವಾಗಿ ದೇಶವನ್ನು ಮಾಡಲಿ ಹಾಗೂ ಎಲ್ಲ ಯುವಕರು ವಿದ್ಯಾವಂತರಾಗಿ ಆಗಲಿ ಹಾಗೂ ಸರ್ಕಾರಿ ಶಾಲೆಗಳು ಬೆಳೀಲಿ ಅಂತೇಳಿ ಈ ಮೂಲಕ ಆಶಿಸಿದ್ರು. ಮನೆಯಲ್ಲಿ ಬರೀ ಮನೆಯಲ್ಲಿ ಗೋಲಿ ಆಡ್ಕೊಂತ ಮನೆಗೆ ಇದ್ಬಿಟ್ಟಿದ್ವು. ಈ ನಮ್ಮ ಕರ್ನಾಟಕ ಸರ್ಕಾರ ಬೊಮ್ಮಾಯಿಸವರು ಮತ್ತು ನಮ್ಮ ಶಿಕ್ಷಣ ಸಚಿವರು ನಾಗೇಶ್ ಅಣ್ಣವರು ನಮ್ಮ ಕಾಳಜಿ ವಹಿಸಿ ಬೇಗ ಸ್ಕೂಲ್ ಓಪನ್ ಮಾಡಿದ್ರು, ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಒಡರಟ್ಟಿ ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಇಂದು ನಾನೇ ಸ್ವತಃ ನಮ್ಮ ಒಡರಟ್ಟಿ ಗ್ರಾಮದಲ್ಲಿ ನಮ್ಮೆಲ್ಲ ಯುವಕ ಮಿತ್ರರ ಜೊತೆಗೆ ಈಗ ನಮ್ಮ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದೆ. ಭೇಟಿ ನೀಡಿದಲ್ಲಿ ನಮ್ಮ ಹಿಂದೆ ನಾನು ಕನ್ನಡ ಸ್ಕೂಲಲ್ಲೇ ಓದಿದ್ದು, ಒನ್ ಟು ನಾನು ಡಿಗ್ರಿವರೆಗೆ ಕನ್ನಡ ಸ್ಕೂಲಲ್ಲಿ ಓದಿದ್ದೀನಿ. ಆವಾಗ ನಮಗೇನು ಸೌಲಭ್ಯ ಇರಲಿಲ್ಲ, ಈಗೆಲ್ಲ ಸೌಲಭ್ಯ ಇದೆ. ಮಕ್ಕಳಿಗೆ ಊಟ ಕೊಡ್ತಾರೆ, ಪಠ್ಯಪುಸ್ತಕಗಳು ಉಚಿತವಾಗಿ ಕೊಡ್ತಾರೆ, ಆಮೇಲೆ ಬಟ್ಟೆಗಳು ಕೊಡ್ತಾಯಿದ್ದಾರೆ. ಆಮೇಲೆ ಈಗ ಮುಂಚೆ ಥರ ಇಲ್ಲ, ಎಲ್ಲ ಮೂಲಭೂತ ಸೌಕರ್ಯಗಳು ಈಗ ಜಾಸ್ತಿ ಸಿಗ್ತಾ ಇದೆ. ಕಾನ್ವೆಂಟ್ ಸ್ಕೂಲಿಗೆ ಏನು ಸಿಗುತ್ತೆ ಅದು ಈಗ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇದು ಪಬ್ಲಿಕ್ ಸ್ಕೂಲ್ ಅಂತ ಮಾಡೋಕ್ಕೆ ಈಗ ಅಲ್ಲಿ ನಮ್ಮ ಸರ್ಕಾರದವ್ರು ಮಾಡ್ಯಾರ. ಇನ್ನು ಈಗ ಈ ಭಾಗದಲ್ಲಿ ಒಂದು ಮಾಡಿರೋಕಲ್ಲ ಪಬ್ಲಿಕ್ ಸ್ಕೂಲ್ ಮಾಡ್ಯಾರ. ಕಾನ್ವೆಂಟ್ ಸ್ಕೂಲ್ ಥರ ಮಕ್ಕಳು ಕೂಡ ಈ ನಮ್ಮ ಕನ್ನಡ ಈ ಸ್ಕೂಲಲ್ಲಿ ಬೆಳಿಬೇಕು, ಮುಂದೆ ಚಲೋತ್ನಾಗ ನೌಕರಿ ತಗೋಬೇಕಂತೇಳಿ ಒಂದು ಎರಡು ಮಾತನ್ನು ಮುಗಿಸ್ತೀನಿ.